ತುಲಾರಾಶಿ ಹದಿನೈದನೇ ತಾರೀಖಿನ ನಂತರ ಕುಜ ಒಂಬತ್ತನೇ ರಾಶಿ ಪ್ರವೇಶದಿಂದ ನಿಮಗೆ ಪಿತ್ರಾರ್ಚಿತ ಆಸ್ತಿ ಬರುವ ವಿಷಯದಲ್ಲಿ ಇದ್ದ ಕಿರಿಕಿರಿಗಳು ದೂರವಾಗಿ ನಿಮ್ಮ ದಾರಿ ಸುಗಮವಾಗುತ್ತದೆ ಭೂಮಿ ವ್ಯವಹಾರದಲ್ಲಿ ವ್ಯವಸಾಯದಲ್ಲಿ ಲಾಭ ಇದೆ ವೃತ್ತಿಯಲ್ಲಿ ಅನುಕೂಲಕರ ವಾತಾವರಣ ಇದೆ ಗುರು ಐದನೇ ಮನೆ ನಿಮ್ಮ ವೃತ್ತಿ ಸ್ಥಾನವನ್ನ ನೋಡುವುದರಿಂದ ನಿಮ್ಮ ವೃತ್ತಿಯಲ್ಲಿ ಯಶಸ್ಸು ಲಾಭವೂ ಇದೆ ನಿಮ್ಮ ರಾಶಿಗೆ ಕುಜನ ಪ್ರವೇಶವಾದ ನಂತರ ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ಕಾಣುತ್ತದೆ ಸೂರ್ಯ ಈ ಹದಿನೇಳರ ನಂತರ ನಿಮ್ಮ ರಾಶಿಗೆ ಪ್ರವೇಶವಾದ ನಂತರ ನಿಮ್ಮ ರಾಶಿಯ ಸರ್ಕಾರಿ ನೌಕರರಿಗೆ ಕೊಂಚ ಹಿನ್ನಡೆಯಿದೆ ರಾಜಕೀಯ ನಾಯಕರಿಗೂ ಹದಿನೇಳರ ನಂತರ ಪರಿಸ್ಥಿತಿ ಅನುಕೂಲವಾಗಿರುವುದಿಲ್ಲ ಬುಧ ಹನ್ನೆರಡನೇ ಮನೆಯಲ್ಲಿರುವುದು ಬಂಧುಗಳಿಂದ ವೃದ್ಧಾಪವಾದ ಆದರೆ ಯಾರಿಗೂ ದುರ್ಗಾ ದುರ್ಗಾಸ್ತುತಿ ಪಠಿಸೆ ಏಳರ ರಾಹುವಿನಿಂದ ಸಂಗಾತಿಯೊಂದಿಗೆ ವಿರೋಧದ ವಾತಾವರಣ ಇದೆ ಅಕ್ಟೋಬರ್ ಇಪ್ಪತ್ತೇಳು ನಿಮ್ಮ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಸಂಯೋಗ ನಿಮಗೆ ರಾಜಯೋಗವನ್ನು ತಂದುಕೊಡುತ್ತದೆ ದೀರ್ಘಾವಧಿಯ ಬಾಕಿ ಇರುವ ಯೋಜನೆಯನ್ನು ಪೂರ್ಣಗೊಳಿಸಲು ನಿಮಗೆ ಅವಕಾಶ ಸಿಗುತ್ತದೆ ಹೂಡಿಕೆ ಮತ್ತು ವ್ಯಾಪಾರ ಪಾಲುದಾರರೊಂದಿಗೆ ಜಾಗರೂಕರಾಗಿರಿ ನಿಮ್ಮಲ್ಲಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದವರು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ಆರ್ಥಿಕವಾಗಿ ನಿಮ್ಮ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಪ್ರಯಾಣಿಸುವುದನ್ನು ತಪ್ಪಿಸಿ ನಿಮ್ಮ ಸಂಗಾತಿಯ ಬೆಂಬಲವನ್ನು ನೀವು ಪಡೆಯುತ್ತೀರಿ ಮತ್ತು ಅವರ ಉದ್ಯೋಗದಲ್ಲಿ ಬದಲಾವಣೆಯಾಗಬಹುದು ಚರ್ಮ ಮತ್ತು ಸ್ನಾಯುಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ನೋಡಿಕೊಳ್ಳಿ